ಈ ಬೃಹನ್ ಮಠದ ಮತ್ತೊಂದು ಮೇರು ಕಾರ್ಯವೆಂದರೆ ಅಲ್ಲಮ ಪ್ರಭು ಸಂಶೋಧನಾ ಕೇಂದ್ರದ ಸ್ಥಾಪನೆ. ಈ ಮಠವನ್ನು ನೋಡಲಿಕ್ಕೆ ಬರುವ ಪ್ರತಿಯೊಬ್ಬರ ಆಕರ್ಷಣಾ ಕೇಂದ್ರ ಇದು. ನಾವು ಕೂಡ ಈ ಸಂಶೋಧನಾ ಕೇಂದ್ರವನ್ನು ಕಾಣಲಿಕ್ಕೆ ಹೋದ್ವಿ. ಅದೆಷ್ಟು ವಚನ ಸಂಗ್ರಹ, ಅದೆಷ್ಟು ತಾಳೆಗರಿಗಳ ಸಂರಕ್ಷಣೆ! ನಿಜಕ್ಕೂ ವಚನ ಸಾಹಿತ್ಯದ ಉಳಿವಿಗೆ ಹಾಗೂ ಪ್ರಚಾರಕ್ಕೆ ಈ ಕೇಂದ್ರ ಒಂದು ಅದ್ಭುತ ಸಾಧನವಾಗಿದೆ. ಅಲ್ಲಮ ಪ್ರಭುಗಳ ವಚನ ಅರ್ಥವಾಗುವುದು ಕಷ್ಟ, ಅದನ್ನು ಸರಳೀಕರಿಸುವಂತಹ ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ಅಲ್ಲಮ ಪ್ರಭುಗಳು ಬಹಳ ಕ್ಲಿಷ್ಟ ವಚನಕಾರರು. ಅವರ ಒಂದು ವಚನವನ್ನು ನಾವು ನೋಡೋದಾದರೆ, ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ, ನಾನಿಮ್ಮ ನಂಬಿ ಬಯಲಾದೆ, ಗುಹೇಶ್ವರ ಅಂತ ಕರೀತಾರೆ. ಇದು ಸಾಮಾನ್ಯರಿಗೆ ಅರ್ಥವೇ ಆಗೋಲ್ಲ. ಇದು ಉಪನಿಷತ್ತಲ್ಲಿ ಹೇಳುವಂಥ ಪೂರ್ಣ ಮದಃ ಪೂರ್ಣವಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ, ಅದು ಪೂರ್ಣ ಇದು ಪೂರ್ಣ, ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಪೂರ್ಣವೇ ಉಳಿಯುತ್ತೆ ಅನ್ನುವಂಥ ತತ್ವ, ಅದನ್ನು ಅವರು ಕನ್ನಡೀಕರಿಸಿದ್ದಾರೆ. ಆದರೆ ಇದು ಕೂಡ ಅರ್ಥವಾಗೋದು ಬಹಳ ಕಷ್ಟ ಸಾಮಾನ್ಯರಿಗೆ. ಬಯಲು ಬಯಲನೆ ಬಿತ್ತಿ ಅಂದರೆ ಹೊರಗಿರ್ತಕ್ಕಂಥ ಪರಬ್ರಹ್ಮ ವಸ್ತು ಅಂದರೆ ಗಾಳಿ ನಮ್ಮೊಳಗೂ ಇದೆ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲಾಗಿ ಬಯಲಾಯಿತಯ್ಯ, ಎಲ್ಲ ಕಡೆ ಆ ಪರಬ್ರಹ್ಮ ವಸ್ತು ಆ ಗಾಳಿಯನ್ನು ತುಂಬಿಬಿಟ್ಟಿದ್ದಾನೆ, ನಿಕ್ಷೇಪ ಮಾಡಿಬಿಟ್ಟಿದ್ದಾನೆ ಆ ಭಗವಂತ. ಇದನ್ನು ಅರಿತ ಮೇಲೆ ನನ್ನಲ್ಲಿರುವಂಥ ನೀನು ನನ್ನೊಳಗೇ ಕಂಡೆ ಅನ್ನುವಂಥ ಅರ್ಥ ಇದು. ಇದು ಸಾಮಾನ್ಯ ಜನರಿಗೆ ಸರಳವಾಗಿ ಅರ್ಥವಾಗಲಿ ಅನ್ನೋ ಉದ್ದೇಶದಲ್ಲಿ ಇಲ್ಲಿ ಈ ಮಠ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿದೆ. ಹೀಗೆ ಅಲ್ಲಮ ಪ್ರಭುಗಳ ವಚನಗಳಲ್ಲದೆ ಇತರೆ ವಚನ ಸಾಹಿತ್ಯದ ಕಂಪನ್ನು ಕೂಡ ಸಮಾಜದ ಜನತೆಗೆ ಲಭ್ಯವಾಗಲಿ ಅನ್ನೋ ಕಾರಣಕ್ಕೆ ಈ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿ ಜ್ಞಾನ ಪ್ರಸಾರದಲ್ಲಿ ಮಠ ಒಂದು ದಿವ್ಯ ಪ್ರಣತೆಯನ್ನು ಹೊತ್ತಿಸಿದೆ. ಇದಲ್ಲದೆ ಹಿಂದಿನ ಸ್ವಾಮಿಗಳು ಹಲವು ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ವಿದ್ಯಾದಾನವನ್ನು ಮಾಡುತ್ತಿದ್ದಾರೆ. ಜಯದೇವ ಮಹಾಸ್ವಾಮೀಜಿಯವರು ಎಲ್ಲ ಕಡೆ ಜಯದೇವ ಪ್ರಸಾದ ನಿಲಯಗಳನ್ನು ತೆರೆಯುವುದರ ಮುಖಾಂತರವಾಗಿ ವಿದ್ಯಾರ್ಥಿಗಳ ಬದುಕಿಗೆ, ವಿದ್ಯಾರ್ಥಿ ಜೀವನಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ. ನಮ್ಮ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಶೈಕ್ಷಣಿಕವಾಗಿರುವಂಥ ಸಂಸ್ಥೆಗಳನ್ನು ಅವರು ತೆರೆದರು. ಉದಾಹರಣೆಗೆ ಡೆಂಟಲ್ ಕಾಲೇಜ್ ಇರ್ಬೋದು, ಎಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಪಾಲಿಟೆಕ್ನಿಕ್, ಇನ್ನೂ ಬೇರೆ ಬೇರೆ ರೀತಿಯಾಗಿರುವಂಥ ಕಾಲೇಜುಗಳು. ಹೀಗೆ ಬೃಹನ್ಮಠ ಒಂದು ಕಡೆ ಜ್ಞಾನ, ಮತ್ತೊಂದು ಕಡೆ ಮಕ್ಕಳ ಪೋಷಣೆ, ಇದರ ಜೊತೆಗೆ ಅನ್ನದಾಸೋಹದ ವ್ಯವಸ್ಥೆಯನ್ನು ಕೂಡ ನಡೆಸ್ತಾ ಇದೆ. ಇಲ್ಲಿನ ಮಕ್ಕಳಿಗೆ, ಬಂದ ಭಕ್ತರಿಗೆ ಮೂರು ಹೊತ್ತು ಊಟದ ವ್ಯವಸ್ಥೆಯನ್ನು ಈ ಮಠ ಮಾಡಿದೆ. ಈ ಅನ್ನದಾಸೋಹ ಸೇವೆಯನ್ನು ಪ್ರಾರಂಭಿಸಿದ್ದು ಇದೇ ಬೃಹನ್ ಮಠದ ತುಂಬ ಹಿಂದಿನ ಸ್ವಾಮಿಗಳಾದಂಥ ಶಿರಸಂಗಿಯ ಮಹಾಲಿಂಗ ಸ್ವಾಮೀಜಿಯವರು. ಅವರ ನಿರ್ದೇಶನದಲ್ಲಿ ಇಂದಿಗೂ ಈ ಅನ್ನದಾಸೋಹ ಅವಿರತವಾಗಿ ಸಾಗಿ ಬಂದಿದೆ. ಈ ಬೃಹನ್ ಮಠದ ಮತ್ತೊಂದು ಮೇರು ಕಾರ್ಯವೆಂದರೆ ಇಲ್ಲಿ ನಡೆಯುವಂಥ ಸಾಮೂಹಿಕ ವಿವಾಹಗಳು. ಪ್ರತಿ ತಿಂಗಳ 5ನೇ ತಾರೀಕು ಜಾತಿ ಧರ್ಮಗಳ ಬಂಧನವೇ ಇಲ್ಲದೆ ವಿವಾಹ ಅಪೇಕ್ಷೆಯಿಂದ ಬಂದ ಸರ್ವರಿಗೂ ಸ್ವಾಮಿಗಳೇ ಮುಂದೆ ನಿಂತು ವಿವಾಹ ಕಾರ್ಯವನ್ನು ನೆರವೇರಿಸುತ್ತಾರೆ. ಚಿತ್ರದುರ್ಗದ ಈ ಬೃಹನ್ ಮಠ ಒಂದು ರೀತಿಯಲ್ಲಿ ಪ್ರವಾಸಿ ತಾಣವೂ ಹೌದು. ಇದರ ದ್ಯೋತಕವಾಗಿ ಈ ಮುರುಘವನವನ್ನು ಇಲ್ಲಿ ನಾವು ಕಾಣಬಹುದು. ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ
ಇಲ್ಲಿನ ಶಿಲ್ಪ ಕೆತ್ತನೆ ಪರಿಸರ ಪ್ರವಾಸಿಗರನ್ನ ಬಹುವಾಗಿ ಆಕರ್ಷಿಸುತ್ತೆ. ಹೀಗೆ ಈ ಬೃಹನ್ಮಠ ಧಾರ್ಮಿಕವಾಗಿಯೂ ಅಲ್ಲದೆ ಪ್ರಾಕೃತಿಕವಾಗಿಯೂ ನಮ್ಮನ್ನ ಇತ್ತ ತಿರುಗಿ ನೋಡುವಂತೆ ಮಾಡುತ್ತದೆ. ಅನ್ನ ಸಂಶೋಧನೆ ಅನಾಥ ಮಕ್ಕಳ ರಕ್ಷಣೆ ಹೀಗೆ ಹಲವು ರೀತಿಯಲ್ಲಿ ಸಮಾಜ ಸ್ಪಂದಿ ಕಾರ್ಯವನ್ನು ಮಾಡ್ತಾ ಇದೆ ಈ ಚಿತ್ರದುರ್ಗದ ಬೃಹನ್ಮಠ. ಒಂದು ರೀತಿಯಲ್ಲಿ ಕರ್ನಾಟಕಕ್ಕೆ ಹೊತ್ತಿಸದಂಥ ಪ್ರಣತೆ ಅಂತ ಹೇಳಬಹುದು. ಇದು ಈ ಹೊತ್ತಿನ ವಿಶೇಷ. ಮುಂದಿನ ವಾರ ಮತ್ತೊಂದು ಮಠ ಮತ್ತೊಂದು ಗುರು ಸಾನ್ನಿಧ್ಯದ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.